ಉಪೇಂದ್ರ ರೆಡ್ಡಿಯಿಂದ ಪಕ್ಷೇತರ ಅಭ್ಯರ್ಥಿಗಳಿಗೆ ಶಾಸಕರುಗಳಿಗೆ ಕರೆ ಮಾಡಿ ಅವರಿಗೆ ಆಮಿಷ ಬೆದರಿಕೆಯನ್ನು ಒಡ್ಡಲಾಗ್ತಾ ಇದೆ ಹೀಗಂತ ಮಂಡ್ಯದಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಆರೋಪವನ್ನ ಮಾಡಿದ್ದಾರೆ ಕುಪೇಂದ್ರ ರೆಡ್ಡಿಯಿಂದ ಪಕ್ಷೇತರ ಶಾಸ್ತ್ರಿಗೆ ಶಾಸಕರಿಗೆ ಆಮಿಷ ಬೆದರಿಕೆ ಹಾಕಲಾಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ಇತ್ತು ಅದಕ್ಕೆ ಹೌದು ಅಂತ ಇದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ ನನಗೆ ಯಾವ ಬೆದರಿಕೆಯನ್ನು ಹಾಕಿಲ್ಲ ನನಗೆ ಬೆದರಿಕೆಯೂ ಇಲ್ಲ ಚುನಾವಣೆ ಅಂದ್ರೆ ಸಂಪರ್ಕಿಸಿ ವೋಟ್ ಕೇಳೋಕೆ ಎಲ್ಲರೂ ಕೂಡ ಬರ್ತಾರೆ ವೋಟ್ ಕೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ ಅದನ್ನ ಬೆದರಿಕೆ ಅಥವಾ ಆಮಿಷ ಅಂತ ನಾವು ಬಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ದಾರೆ ಹಾಕಿಲ್ಲ ನಮ್ಗೆ ಹೆದರಿಕೆನೂ ಇಲ್ಲ ಇದಲ್ವೇ ಚುನಾವಣೆ ಅಂದರೆ ಒನಿಷ ಚುನಾವಣೆ ಅಂದರೆ ಸಂಪರ್ಕ ಮಾಡಿ ನಾವು ಮತ್ತೆ ಓಟ್ ಕೇಳಕ್ಕೆ ಬರ್ದೇ ಬರ್ತಾರೆ ಈಗ ನಾವುಗಳು ಹೋಗಿ ಎಲ್ಲ ಪಕ್ಷದವ್ರನ್ನೂ ಓಟ್ ಕೇಳಕ್ಕೆ ಹೋಗ್ತೀವಿ ಅದೇ ಥರ ಬೇರೆಯವ್ರು ಬಂದು ಬಹುಸ್ಟ್ ಕೇಳ್ತಾರೆ ಅದರಲ್ಲೇನು ತಪ್ಪಿದೆ ಅದು ಡೆಮಾಕ್ರೆಸಿ ಅವ್ರದ್ದು ಇಲ್ವಾ ಅಷ್ಟೇ ಅವೆಲ್ಲ ಈಗ ಚುನಾವಣೆ ಆದಮೇಲೆ ಗೊತ್ತಾಗತ್ತೆ ಆಫರ್ ಗಿಫರ್ ಅವೆಲ್ಲ ನಮಗೆ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋಕ್ಕಿಲ್ಲ ನಮ್ ಕೆಲಸ ನಮ್ ನಮ್ದೇನ ಐತೆ ಗುರಿ ಇದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಷ್ಟೇ ಯಾವ ಯಾವ ದುಡ್ಡು ಇಲ್ಲ ಯಾವ ಕಾಸು ಇಲ್ಲ ನಮ್ಮತ್ರ ಮಾತು ಯಾವ ಒತ್ತಡನೂ ಇಲ್ಲ ಸರ್ ಸಂಪರ್ಕ ಮಾಡಿದ್ದಾರೆ ಓಟ್ ಕೇಳಿದಾರೆ ಡೆಮಾಕ್ರೆಸಿಯಲ್ಲಿ ಓಟ್ ಕೇಳಬಹುದು ಕೇಳಿದಾರೆ ಅಷ್ಟೇ ಯಾವ ತರದ ಹೇಳ್ನಲ್ಲ ಯಾವ ತರ ಬೆದರಿಕೆನೂ ಹಾಕಿಲ್ಲ ಯಾವ ದುಡ್ಡು ದುಡ್ಡು ಕಾಸುದೆಲ್ಲ ಮಾತಾಡಿಲ್ಲ ಓಟ್ ಕೇಳವ್ರೆ ನಮಗೆ ವೋಟ್ ಹಾಕಿ ಅಂತ ಕೇಳವ್ರೆ ಅದ್ರಲ್ಲಿ ಯಾವ್ ತಪ್ಪು ಇಲ್ಲ ಕಾಂಟ್ಯಾಕ್ಟ್ ಮಾಡಿರೋದು ಅಂತ ಹೇಳಿದ್ದಾರೆ ನನಗೆ ಫೋನ್ ಮಾಡೇ ನನ್ನ ನಾನು ಫೋ ರವಿ ಅವರು ಫೋನ್ ಮಾಡೆ ನನಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ದಾರಾ ಅಂತ ಕೇಳಿದ್ರು ದುಡ್ಡು ಕೊಟ್ಟಿದ್ದಾರಾ ಬೆದರಿಕೆ ಹಾಕಿದಾರಾ ಕಾಂಟ್ಯಾಕ್ಟ್ ಮಾಡಿದ್ದಾರಾ ಅಂತ ನಿಮಿಷ ನಿಮಿಷ ಕಾಂಟ್ಯಾಕ್ಟ್ ಮಾಡಿದಾರ ಅಂತ